ಮಾಪಪ್ ರೌಂಡಿಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಬೇಕಂದ್ರೆ ಮೊದಲನೇದಾಗಿ ನಿಮ್ಮ ಸೆಕೆಂಡ್ ಪಿ ಯು ಸಿ ಇನ್ಕಮ್ ಸರ್ಟಿಫಿಕೇಟು, ನಿಮ್ಮ ಒಂದು ಆಧಾರ್ ಕಾರ್ಡು, ಮತ್ತು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟು, ಅದೇ ರೀತಿ ಸಿ ಇ ಟಿ ಒಂದು ಫಲಿತಾಂಶ, ಮತ್ತು ಟಿ ಸಿ, ಮತ್ತು ಸಿ ಇ ಟಿ ರ್ಯಾಂಕ್ ಆಲ್ಮೋಸ್ಟ್ ಸಿ ಇ ಟಿ ರ್ಯಾಂಕ್ ಪಡೆದಿದ್ದು, ಮತ್ತು ಆಸ್ ವೆಲ್ ಆಸ್ ಸಿ ಇ ಟಿ ವೆರಿಫಿಕೇಷನ್ ಆಗಿದ್ದು, ಮತ್ತು ವೆರಿಫಿಕೇಷನ್ ಸ್ಲಿಪ್ಪು, ಮತ್ತು ನಿಮಗೆ ಏನೇನು ಬಂದಿದೆ ಅಲ್ವಾ ರ್ಯಾಂಕಿಂಗ್ ಲಿಸ್ಟು ಎಲ್ಲ ಕೂಡ ತೆಗೆದುಕೊಂಡು ಹೋಗಬೇಕು. ಓಕೆ, ಮತ್ತು ಅಪ್ಲಿಕೇಶನ್ ಫಾರ್ಮು ಇಂಥವೆಲ್ಲ, ಓಕೆ, ಅಡ್ಮಿಟ್ ಕಾರ್ಡು ಎಲ್ಲ ತೆಗೆದುಕೊಂಡು ಹೋಗಿ. ಓಕೆ, ಅಂದರೆ ನಿಮಗೆ ಹೆಲ್ಪ್ ಆಗುತ್ತೆ. ಒಂದು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಏನಾದರೂ, ಅಥವಾ ನಿಮ್ಮ ಟೋಟಲ್ ಎಲ್ಲ ಡಾಕ್ಯುಮೆಂಟ್ಸು ಏನೇನು ಡಾಕ್ಯುಮೆಂಟ್ ವೆರಿಫಿಕೇಷನ್ ತೆಗೆದುಕೊಂಡು ಹೋಗಿದ್ದೀರಿ ಅಂಥ ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು, ಆಲ್ಮೋಸ್ಟ್ ಒಂದು ದೊಡ್ಡ ಚೀಲನ ಇರಲಿ, ನೀವು ತೊಗೊಂಡು ಹೋಗ್ಬಿಡಿ ಸುಮ್ಮನೆ, ಅಲ್ಲೇ ಹೋಗಿ ನೀವು ಹುಡ್ಕೊಳ್ಳೋ ಅಂತೀರಿ. ಓಕೆ, ಸೊ ಇನ್ನೊಂದು ಡೌಟ್ಸ್ ಕೇಳಿದ್ದಾರೆ ನೋಡಿ, ಬೀದರ್ಲಿಂದ ಬರಬೇಕಂದ್ರೆ ಬರಲೇಬೇಕು ದೂರ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನೀವು ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ ಆಗೋಲ್ಲ, ಹೌದಾ? ಸೊ ಅಲ್ಲಿ ಅಲ್ಲೇ ಏನಾದರೂ ಇರಬೇಕು, ಇಲ್ಲಾಂದರೆ ಅದು ಅದೇ ಸಮಯಕ್ಕೆ ಮಾರ್ನಿಂಗ್ 6 ಗಂಟೆ ನಿಮಗೆ ಟ್ರೈನ್ ಮುಟ್ಟುತ್ತೆ. ಓಕೆ, ಟ್ರೈ ಮಾಡಿ. ಓಕೆ, ಸೊ ಮತ್ತು ಇವಾಗ ಮಾಪ ರೌಂಡ್ ಬಿಟ್ಟರೆ ಮತ್ತೆ ಯಾವುದಿಲ್ಲ. ನೆಕ್ಸ್ಟ್ ಬರೋದೇ ಬಿ ಎಚ್ ಎಮ್ ಎಸ್ಸು, ಬಿ ಎಮ್ ಎಸ್ಸು, ನಮ್ಮ ಕೆ ಎ ಕೌನ್ಸಿಲಿಂಗ್ ದೊರೆದು, ಇಲ್ಲಾಂದರೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಂತ ಸಪ್ರೇಟ್ ವೆಬ್ಸೈಟ್ ಇದೆ, ಅಲ್ಲಿ ಕೂಡ ಬಿ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಕೌನ್ಸಿಲಿಂಗ್ ನಡೀತದೆ. ನಮ್ಮ ಸಾಕಷ್ಟು ಫ್ರೆಂಡ್ಸ್ಗಳಿಗೆ ಕೂಡ ಬಿ ಎಚ್ ಎಮ್ ಎಸ್ ಬಿ ಎಮ್ ಎಸ್ ಸಿಕ್ಕಿದೆ. ಅಬ್ಬೋ, ಅವರು ನೀಟಲ್ಲಿ ಐ ಥಿಂಕ್ 200 ಏನೋ ತೆಗೆದುಕೊಂಡಿದ್ದರು ಮಾರ್ಕ್ಸ್, 200 ಮಾರ್ಕ್ಸ್ ಔಟ್ ಆಫ್ 720. ಸೊ ಸಿಕ್ಕಿದೆ ಅವರಿಗೆ, ಬಿ ಎಚ್ ಎಮ್ ಎಸ್ ಸಿಕ್ಕಿದೆ, ಬಿ ಎಮ್ ಎಸ್ ಸಿಕ್ಕಿಲ್ಲ ಬಟ್ ಬಿ ಎಚ್ ಎಮ್ ಎಸ್ ಸಿಕ್ಕಿದೆ. ಓಕೆ, ನೀವು ಕೂಡ ಟ್ರೈ ಮಾಡಿ. ಓಕೆ, ಮತ್ತು ಇನ್ನು ಕೆಲವೊಬ್ಬರಿಗೆ ಇನ್ ಕೇಸ್ ಬಿ ಎಸ್ ನರ್ಸಿಂಗ್ ಮಾಡ್ತಾನೆ ಅಂದರೆ ಎಲ್ಲ ಮುಗಿಬೇಕು, ಆಲ್ಮೋಸ್ಟ್ ಆಲ್ ಜಾನ್ವರಿನೇ ಚಾಲು ಆಗುತ್ತೆ. ಓಕೆ, ಆಲ್ ದಿ ವೆರಿ ಬೆಸ್ಟ್. ಸೊ ನಿಮಗೆ ಪ್ರಶ್ನೆ ಕೊಡ್ಕೊಂಬಿಡ್ತೀವಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ದ್ಯಾಟ್ಸ್ ಇಟ್.